ಕಂಪ್ಲೀಟ್ ಚಿಕ್ಕಮಂಗ್ಳೂರ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಬೇಗ ಇರಿಲ್ನ ಸೇವ್ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೇಗೆ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಇರೋಬರ ಕ್ಯಾಶ್ ಹಾಕಿ ಬಾಯ್ಸ್ ಎಲ್ಲ ಪ್ಲಾನ್ ಹಾಕಿದೆ ಚಿಕ್ಕಮಂಗ್ಳೂರ್ ಟೂರ್ಗೆ. ಚಿಕ್ಕಮಂಗ್ಳೂರ್ ಎಂಟ್ರಿ ಆಗ್ತಾ ಇದ್ದಂಗೆ ರಂಗಿತರಂಗ ರೆಸಾರ್ಟ್ ಅಲ್ಲಿ ಸ್ಟೇ ಹಾಕಿದ್ರು. ಚಿಕ್ಕಮಂಗ್ಳೂರ್ ಬೆಸ್ಟ್ ಕಾಫಿ ಜೊತೆಗೆ ಲಕ್ಸುರಿ ಆಗಿರುವಂತ ಮೌಂಟೇನ್ ವ್ಯೂ ಇರುವಂತ ರೂಮ್ ಕೊಟ್ಟಿದ್ರು. ಸಕ್ಕತ್ತಾಗಿ ರೆಸಾರ್ಟ್ ಅಲ್ಲಿ ಇರುವಂತ ಮಲ್ಟಿ ಕ್ಯುಸಿನ್ ರೆಸ್ಟೋರೆಂಟ್ ಅಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನ ಮುಗಿಸಿ. ಬ್ರೇಕ್ಫಾಸ್ಟ್ ಅಲ್ಲಿ ಲಿಮಿಟೆಡ್ ಐಟಮ್ಸ್ ಇದ್ರು, ಟೇಸ್ಟ್ ವೈಸ್ ಸೂಪರ್ ಆಗಿತ್ತು. ನಾವು ನಮ್ ಬಾಯ್ಸ್ ಎರಡೆರಡ್ ಸಲ ಹಾಕೊಂಡು ಬಾರಿಸಿದ್ವಿ. ತಿಂದಿರೋ ತಿಂಡಿನ ಸ್ವಲ್ಪ ಅರ್ಗಿಸಕ್ಕೆ ಗೇಮ್ಸ್ ಆಡಿದ್ವಿ. ಕ್ರಿಕೆಟ್, ಕೇರಮ್, ಬ್ಯಾಡ್ಮಿಂಟನ್ ಅಂತ ಗೇಮ್ಸ್ ಎಲ್ಲ ಮುಗಿಸಿ ಅಷ್ಟರಲ್ಲಿ ಲಂಚ್ ರೆಡಿ ಆಗಿತ್ತು. ಬ್ಯಾಟಿಂಗ್ ಮಾಡಕ್ಕಂತ ಹೊರಟ್ವಿ. ವೆಜ್ ಅಂಡ್ ನಾನ್ ವೆಜ್ ಎರಡು ಆಪ್ಷನ್ ಕೂಡ ಇತ್ತು. ನಾವು ಗೊತ್ತಲ್ಲ ಪಕ್ಕ ನಾನ್ ವೆಜ್ ಪ್ರಿಯರು, ಪಕ್ಕ ನಾಟಿ ಸ್ಟೈಲ್ ನ ಮಾಡಿಸ್ಕೊಂಡು ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ವಿ. ಬ್ಯಾಟಿಂಗ್ ಮುಗ್ದಿದೆ, ಪೂಲ್ ಹೋಗಿ ಡೈ ಹಾಕಿದ್ವಿ. ಒಂದ್ ಒಳ್ಳೆ ವ್ಯೂ ಜೊತೆಗೆ ಒಂದ್ ಸಖತ್ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಸಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಪೂಲಿಂದ ಆಚೆ ಬರ್ತಾ ಇದ್ದಂಗೆ ಸ್ನಾಕ್ಸ್ ಟೈಮ್ ಆಗಿತ್ತು. ಕಾಫಿ, ಟೀ ಕುಡಿದು ಸ್ವಲ್ಪ ಸ್ನಾಕ್ಸ್ ತಿನ್ವಿ. ನೈಟ್ ಟೈಮ್ ಅಲ್ಲಿ ರೆಸಾರ್ಟ್ ಅಲ್ಲಿ ಲೈಟಿಂಗ್ ಹಾಕಿದ್ರು, ಸಖತ್ತಾಗಿ ಕಾಣ್ತಿತ್ತು. ಅಷ್ಟ್ರಲ್ಲಿ ಫೈರ್ ಕ್ಯಾಂಪ್ ನೇ ಅರೇಂಜ್ ಮಾಡಿದ್ವಿ. ಫೈರ್ ಕ್ಯಾಂಪ್ ಅಲ್ಲಿ ಚಿಲ್ ಮಾಡಿ ಲೈಟ್ ಆಗಿ ಪಾರ್ಟಿ ಮಾಡಿ ಸರಿಯಾಗಿ ಡಿನ್ನರ್ ಮಾಡಿ ರೂಮ್ ಹೋಗಿ ದಬಾಕೊಂಡ್ವಿ. ಮಾರ್ನಿಂಗ್ ಎದ್ದಿದ್ದೆ ತಡ, ಟ್ರಕ್ಕಿಂಗ್ ಕರ್ಕೊಂಡು ಹೋಗಿದ್ರು. ಬೆಳ್ಳಂ ಬೆಳಗ್ಗೆ ಸನ್ರೈಸ್ ನೋಡೋ ಖುಷಿನೇ ಬೇರೆ. ಟ್ರಕ್ಕಿಂಗ್ ಮುಗಿಸಿದೆ ತಡ, ಚಿಕ್ಕಮಂಗ್ಳೂರಲ್ಲಿ ಇರುವಂತ ಪ್ರತಿಯೊಂದು ಪ್ಲೇಸಸ್ ನು ತೋರಿಸ್ಕೊಡಿ ಅಂದ್ವಿ. ಬೇಲೂರು, ಹಳೇಬೀಡು, ಬಾಬಾಯನ್ ಬುಟ್ಟನ್ಗಿರಿ, ಮುಳ್ಳಯ್ಯನಗಿರಿ, ಕೆಮ್ಮನ್ಗುಂಡಿ, ಹೆಬ್ಬೆ ಫಾಲ್ಸ್, ಚೆರಿ ಫಾಲ್ಸ್, ಇನ್ನೂ ಹೆಚ್ಚು ಹಲವಾರು ಪ್ಲೇಸಸ್ ನ ಇವರು ತೋರಿಸ್ಕೊಟ್ರು. ನಿಮ್ಗೆ ಹೆಚ್ಚಿನ ಡೀಟೇಲ್ಸ್ ಗಾಗಿ ಇವ್ರ ಕಾಂಟ್ಯಾಕ್ಟ್ ನಂಬರ್ ನ ಹಾಕಿರ್ತೀವಿ. ಕಾಂಟ್ಯಾಕ್ಟ್ ಮಾಡಿ ನೀವು ಚಿಕ್ಕಮಂಗ್ಳೂರ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಪ್ಲೇಸ್ ನ ಹೋಗಿ ಫಾಲೋ ಮಾಡಿ, ಯೂಟ್ಯೂಬ್ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗ್ರಿ.